ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇವಳನ್ನೇ ಹುಡ್ಕೊಂಡು ಹೋಗಿದ್ದಾರೆ. ಅಕ್ಕನ ಹುಡ್ಕೊಂಡ ಎಲ್ಲಿಗೆ? ಅದೇ ಆ ಪಾಪಿ ಹತ್ರ. ಪಾಪಿನ? ಯಾವ ಪಾಪಿ? ಅದು ಅದು ನಾನಂತೂ ನಿನ್ ಮದ್ವೆ ಕಾಯ್ತಾ ಇದ್ದೀನಿ ಕಣೆ. ನೀನಂತೂ ಮೊದ್ಲೇ ಇಷ್ಟ ಚೆನ್ನಾಗಿದ್ಯಾ, ಇನ್ನು ಮದ್ವೆ ಕಾಸ್ಟ್ಯೂಮ್ ಅಲ್ಲಿ ಮಹಾರಾಣಿ ತರ ಕಾಣಿಸ್ತೀಯಾ ಅಂತ ಅನ್ಸುತ್ತೆ. ಆಮೇಲೆ ನಾಳೆ ಎಂಗೇಜ್ಮೆಂಟ್ಗೆ ನಿನ್ನ ನಾನೇ ರೆಡಿ ಮಾಡ್ತೀನಿ ಆಯ್ತಾ? ಸಿಂಪಲ್ ಸಿಂಪಲ್ ಅನ್ಕೊಂಡು ಮೇಕಪ್ ಹಾಕೊಳ್ದೆ ಹಾಗೆ ಬಂದ್ಬಿಡ್ಬೇಡ ಅಕ್ಕ. ಪ್ರೀತಿ ಅಂದ್ರೆ ನಾನ್ ಬರೀ ಖುಷಿ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಅದ್ರಲ್ಲಿ ಎಷ್ಟು ಸಂಕಟ ಇರುತ್ತೆ ಅಂತ ಇವಾಗ ಅರ್ಥ ಆಗ್ತಿದೆ. ಪ್ರೀತಿ ಮಾಡೋದ್ ಸುಲಭ, ಆದ್ರೆ ಅದನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ನಾನ್ ಮುಂಚೆ ಹೇಗೇಗೋ ಆಡ್ತಾ ಇದ್ದೆ, ಆದ್ರೆ ಇವಾಗ ಪ್ರೀತಿ ಅಂದ್ರೆ ಏನು, ಅದ್ರ ಅರ್ಥ ಏನು, ಎಲ್ಲ ಅರ್ಥ ಆಗಿದೆ. ನಾವು ಪ್ರೀತಿಸ್ತವ್ರೇನಾದ್ರೂ ದೂರ ಆದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಇವಾಗಲೇ ಅರ್ಥ ಆಗ್ತಾ ಇರೋದು. ಇವಾಗ ನೋಡು, ಅಭಯ್ ಅವರೇನೋ ಅರ್ಜೆಂಟ್ ಕೆಲಸ ಅಂತ ಹೋದ್ರು, ಫೋನ್ಗೂ ಸಿಗ್ತಾ ಇಲ್ಲ. ಅವ್ರು ಇಲ್ಲದೆ ಇರೋದಕ್ಕೆ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಎಲ್ರ ಥರಾನೇ ನಾನು ಅವ್ರಿಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಿ ಗಂಟುಗಟ್ಟಲೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಕ್ಕ, ಕಾಶಿಲಿ ಅಪ್ಪ ನನಗೆ ಬೈದಿದ್ದು ಒಂಥರ ಒಳ್ಳೇದಾಯ್ತು ಕಣೆ. ನಾನು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೋದೆ, ಆಮೇಲೆ ನನ್ನನ್ನು ಹುಡ್ಕೊಂಡು ಅಭಯ್ ಅವ್ರು ಬಂದರು. ನಾನು ನನ್ನ ಮನಸ್ಸಲ್ಲಿದ್ದಿದ್ದ ಮಾತೆಲ್ಲ ಅವ್ರ ಜೊತೆ ಹೇಳ್ಕೊಂಡೆ. ಕೊನೆಗೆ ಅದು ದೊಡ್ಡೋರ್ವರೆಗೂ ತಲುಪಿ ಅವರಿಂದನೂ ಗ್ರೀನ್ ಸಿಗ್ನಲ್ ಸಿಕ್ತು. ನನ್ನ ಲವ್ ವಿಷಯ ಎಷ್ಟು ಈಸಿಯಾಗಿ ಸಾರ್ಟ್ ಔಟ್ ಆಯ್ತು ಗೊತ್ತಾ? ಆದರೆ ಅಕ್ಕ, ಒಂದೇ ಒಂದು ಸಮಸ್ಯೆ ಇದೆ. ನಾನು ತುಂಬ ವೈಲೆಂಟು, ಅಭಯ್ ಅವರು ಫುಲ್ಲು ಸೈಲೆಂಟು. ಅವ್ರ ಜೊತೆ ಹೇಗಿರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರೂ ಅವ್ರ ಹತ್ರ ಬಯಸ್ಕೋತಾನೆ ಇರ್ತೀನಿ. ಮೊನ್ನೆ ನೋಡಿದ್ರೆ ನನ್ನ ಅಪ್ಪಂಗೆ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದೀನಿ ಅಂತ ಚೆನ್ನಾಗಿ ಬೈದ್ರು. ಆದ್ರೂ ಅಭಯ್ ಅಂತ ಹುಡುಗನ್ ಪಡೆಯಕ್ಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ ಅಲ್ವಿನೇ ಅಕ್ಕ? ಅಕ್ಕ, ವಾಶ್ರೂಮ್ ಅಲ್ಲಿದ್ಯಾ? ಅಕ್ಕ ಸ್ವಲ್ಪ ಬೇಗ ಬಂದು ಮಲ್ಕೋ, ನಾಳೆ ನಿಂದೇ ಎಂಗೇಜ್ಮೆಂಟ್ ಇರೋದು.